मे 10 के नडेयलिरुव विधानसभा चुनावी उडुपी विधानसभा क्षेत्र बीजेपी अभ्यर्थिया यशपाल सुवर्णरवर पक्षदिंद आय्केयागि इवत्तिनिंद नम्म कार्यचटुवटिके संघटनात्मकवादंत कार्यचटुवटिकेयन्न नावु प्रारंभ माडिद्देवे। इन्नु नम्म 226 बूथ्निंद बंदंत एल्ला अध्यक्षरुगळु मत्तु शक्ति केंद्रद अध्यक्षरुगळु मत्तु प्रमुखरु ईगागले नावु ಪಣವನ್ನ ತೊಟ್ಟಿದ್ದೇವೆ। ಯಶಪಾಲ್ ಸುವರ್ಣರವರನ್ನ 60,000 ಕ್ಕಿಂತ ಹೆಚ್ಚು ಮತಗಳಿಂದ 60,000 ಕ್ಕಿಂತ ಹೆಚ್ಚು ಮತಗಳಿಂದ ಗೆಲ್ಲಿಸುತ್ತೇವೆ ಅಂತ ಹೇಳುವಂತ ಒಂದು ಸಂಕಲ್ಪವನ್ನ ಇವತ್ತಿನ ಸಭೆಯಲ್ಲಿ ನಾವು ಮಾಡಿದ್ದೇವೆ। ಈಗಾಗಲೇ ಭಾರತೀಯ ಜನತಾ ಪಕ್ಷ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ಬೂತ್ ಗಳಲ್ಲಿ ಪೇಜ್ ಪ್ರಮುಖರವರಿಗೆ ನಮ್ಮ ಸಂಘಟನೆ ಇದೆ। ಈಗಾಗಲೇ ಬೂತ್ ಸಂಗಮ ಮಾಡಿದೆ। ನಮಗೆ ಈ ಚುನಾವಣಾ ಚಾಲನೆ ಕೊಡುವಂತದ್ದು ಬಹಳ ಪ್ರಾಮುಖ್ಯವಿತ್ತು। ನಾಳೆಯಿಂದ ನಮ್ಮ ಎಲ್ಲ ಬೂತ್ಗಳಲ್ಲಿ ಬೂತ್ ಅಧ್ಯಕ್ಷ ಬೂತ್ ಸಮಿತಿಯವರು ಅವರೇ ಒಂದು ಸಭೆಯನ್ನ ಮಾಡಿ ಮತದಾರ ಪಟ್ಟಿಯ ಪರಿಷ್ಕರಣೆಯನ್ನ ಪ್ರಥಮ ಹಂತದಲ್ಲಿ ಮಾಡಿ ಪರಿಷ್ಕರಣೆ ಅಂದ್ರೆ ಮತದಾರರು ಒಂದು ಪರಿಶನೆ ಪರಿಶೀಲನೆ ಅಂದ್ರೆ ಅವರು ಯಾವ ರೀತಿ ಮತದಾರ ಒಲವು ಯಾವ ರೀತಿ ಇದೆ ಅಂತ ಹೇಳುವಂತದ್ದು ಸಾಧಾರಣ ಬೂತ್ ಮಟ್ಟದ ಕಾರ್ಯಕರ್ತರಿಗೆ ಗೊತ್ತಿರುತ್ತದೆ। ಅದನ್ನ ಎಬಿಸಿ ಕ್ಯಾಲ್ಕ್ ಒಂದು ವಿಂಗಡನೆ ಮಾಡಿ ಎ ಅಂದ್ರೆ ಪಕ್ಕ ಬಿಜೆಪಿ ಬಿ ಅಂದ್ರೆ ಮಧ್ಯದಲ್ಲಿ ಇರುವಂತ ಸಿ ಅಂದ್ರೆ ಬರಲಿಕ್ಕೆ ಆಗೋದಿಲ್ಲ ಸಿ ಅನ್ನು ಬಿ ಮಾಡಲಿಕ್ಕೆ ಬಿ ಅನ್ನು ಎ ಮಾಡಲಿಕ್ಕೆ ಒಟ್ಟು ಹೇಗೆಲ್ಲ ತರಲಿಕ್ಕೆ ಬೇಕಾದಂತ ಕಾರ್ಯತಂತ್ರವನ್ನ ನಾಳೆ ಇದು ರೆಗ್ಯುಲರ್ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಚುನಾವಣೆಯ ಪ್ರಕ್ರಿಯೆಯಲ್ಲಿ ನಡೆಯುವಂತದ್ದು ಅದು ನಾಳೆ ಎಲ್ಲ ಬೂತ್ಗಳಲ್ಲಿ ನಮ್ಮ ಚುನಾವಣಾ ಒಂದು ಬೂತ್ ಸಮಿತಿ ಪೇಜ್ ಪ್ರಮುಖನವರು ನಾಳೆಯಿಂದ ಸಭೆಗಳನ್ನು ಮಾಡುವರಿದ್ದಾರೆ। ಅಭ್ಯರ್ಥಿಯ ಪ್ರವಾಸ ನಾಳೆಯಿಂದ ಗ್ರಾಮಾಂತರದಿಂದ ನಾಳೆ ಪ್ರಾರಂಭ ಮಾಡುವರಿದ್ದೇವೆ। ನಾನು ಯಶಪಾಲ್ ರಿಗೆ ಈಗಾಗಲೇ ಅವರಿಗೆ ಭರವಸೆಯನ್ನು ನಾನು ನೀಡಿದ್ದೇನೆ। ಅವರ ಜೊತೆಯಲ್ಲೇ ನಾನು ಚುನಾವಣೆಯ ದಿವಸದವರೆಗೂ ಅವರು ಗೆಲ್ಲುವವರೆಗೂ ನಾನು ಅಭ್ಯರ್ಥಿಯಾದಾಗ ಯಾವ ರೀತಿ ಮುನ್ನಡೆಸಿಕೊಂಡು ಕೆಲಸ ಮಾಡಿದೆನ ಅದೇ ರೀತಿ ಈ ಚುನಾವಣೆಯಲ್ಲೂ ಯಶಪಾಲ್ರನ್ನ ಮುಂದಿಡಿಕೊಂಡು ಪ್ರತಿ ಬೂತ್ ಮಟ್ಟಗಳಲ್ಲಿ ಮತದಾರರನ್ನ ಮತ್ತು ಕಾರ್ಯಕರ್ತರನ್ನ ಭೇಟಿಯಾಗುವಂತ ಒಂದು ಪ್ರಕ್ರಿಯೆಯನ್ನು ನಾಳೆಯಿಂದ ಪ್ರಾರಂಭ ಮಾಡುವರಿದ್ದೇವೆ। ಹಾಗಾಗಿ ನಮ್ಮ 226 ಬೂತ್ನ ಅಧ್ಯಕ್ಷರುಗಳು ಸದಸ್ಯರು ಒಂದು ಮನಸ್ಸಿನಿಂದ ಚುನಾವಣೆಯ ಸಂದರ್ಭದಲ್ಲಿ ಅಭ್ಯರ್ಥಿ ಆಯ್ಕೆಯ ಸಂದರ್ಭದಲ್ಲಿ ಸ್ವಲ್ಪ ಗೊಂದಲಗಳು ಇರ್ತದೆ ಸ್ವಾಭಾವಿಕ। ಈಗ ಅದೆಲ್ಲವನ್ನ ಮರೆತು ನಾವೆಲ್ಲರೂ ಜೊತೆಯಾಗಿ ಭಾರತೀಯ ಜನತಾ ಪಕ್ಷವನ್ನ ನಮ್ಮ ಅಭ್ಯರ್ಥಿಯಾದಂತ ಯಶಪಾಲ್ ಸುವರ್ಣರವರನ್ನ ಗೆಲ್ಲಕ್ಕೆ ಬೇಕಾದಂತ ಎಲ್ಲ ಕಾರ್ಯತಂತ್ರವನ್ನ ನಾವು ಮಾಡುವರಿದ್ದೇವೆ। ಮತ್ತು ಈಗಾಗಲೇ ನಾವು ಸಭೆಯ ಮೂಲಕ ನಾನು ನನ್ನ ವೈಯಕ್ತಿಕವಾದಂತ ವಿನಂತಿಯನ್ನು ತಮ್ಮ ಮೂಲಕವೂ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ। ನಿನ್ನೆ ದಿನ ನಾನು ಸ್ವಲ್ಪ ಭಾವನಾತ್ಮಕವಾಗಿ ಮಾತಾಡಿದ್ದೆ ಅಂದ್ರೆ ಪಕ್ಷದ ವಿರುದ್ಧ ಏನಲ್ಲ ನನಗೆ ಸ್ವಲ್ಪ ಬೇಸರ ಆದಂತದ್ದು ಅದಕ್ಕೆ ನಾನು ಉತ್ತರವನ್ನು ಕೊಟ್ಟೆ ಒಂದು ಟಿವಿ ಇಂಟರ್ವ್ಯೂ ಅಪ್ಪಮ್ಮ ಏನಾದರೂ ಬೈದಾಗ ಸ್ವಲ್ಪ ಬೇಸರ ಆಗ್ತದೆ ಆಗ ಒಮ್ಮೆ ಅಪ್ಪಮ್ಮನಿಗೂ ಬೈತೇವೆ ನಾವು ಆಮೇಲೆ ಮತ್ತೆ ಅಪ್ಪನ ಮನೆಯಲ್ಲೇ ಒಟ್ಟಿಗೆ ಮಲ್ಕೊಳ್ಳೋದು ನಾವು ಹಾಗಾಗಿ ಅದೇ ಬಾಂಧವ್ಯದಲ್ಲಿ ನಾವು ಮತ್ತೆ ಪುನಃ ಚುನಾವಣಾ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ನಾವು ಮುನ್ನಡೆಸುವರಿದ್ದೇವೆ। ಮತ್ತು ನಮ್ಮ ಈಗ ನನ್ನ ಅಭಿಮಾನಿಗಳಲ್ಲಿಯೂ ಮತ್ತು ಬಿಜೆಪಿ ಅಭಿಮಾನಿಗಳು ಕ್ರಿಕೆಟ್ ಆಯ್ಕೆಯ ಗೊಂದಲದಲ್ಲಿ ಈ ಕ್ಷಣದಿಂದ ಯಾರು ಹೇಳಿಕೆಗಳನ್ನು ವಾಟ್ಸಪ್ಗಳಲ್ಲಿ ಚರ್ಚೆಗಳನ್ನು ನಿಲ್ಲಿಸಬೇಕು ಆಗಿದೆ ಒಂದು ಸ್ವಲ್ಪ ಭಾವನಾತ್ಮಕವಾಗಿರ್ತದೆ ಮಾತಾಡಿ ಯಾರು ಪಕ್ಷದ ವಿರುದ್ಧ ಏನು ಮಾತಾಡಲಿಲ್ಲ ಮಾತಾಡಿದ್ದು ಅವರೆಲ್ಲರೂ ಆ ಚರ್ಚೆಯನ್ನು ನಿಲ್ಲಿಸಬೇಕು ಇನ್ನೇನಿದ್ರು ಯಶಪಾಲ್ ಸುವರ್ಣರನ್ನು ಗೆಲ್ಲುವ ಪಾಸಿಟಿವ್ ವಾಟ್ಸಪ್ ಮೆಸೇಜ್ಗಳನ್ನು
ನಮ್ಮ ಕಾರ್ಯಕರ್ತರು ಮಾಡಬೇಕು ಅಂತ ಹೇಳುವಂತ ವಿನಂತಿಯನ್ನು ನಾನು ಈಗಾಗಲೇ ಸಭೆಯಲ್ಲಿ ಮಾಡಿದ್ದೇನೆ ತಮ್ಮ ಮಾಧ್ಯಮದ ಮೂಲಕ ನಮ್ಮ ಅಭಿಮಾನಿಗಳಿಗೆ ನಾನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗಾಗಿ ಇವತ್ತು ಸಭೆ ಬಹಳ ಯಶಸ್ವಿಯಾಗಿ ನಡೆದಿದೆ ನಾಳೆಯಿಂದ ನಮ್ಮ ಪ್ರಚಾರ ಕಾರ್ಯ ಭರದಿಂದ ನಡೆಯಲಿಕ್ಕಿದೆ ನೂರಕ್ಕೆ ನೂರು ನಾವು ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ 60,000 ಕ್ಕಿಂತ ಹೆಚ್ಚು ಬಹುಮತದಲ್ಲಿ ನಾವು ಯಶಪಾಲ್ ಸುವರ್ಣ ಗೆಲ್ಲಿಸಲಿಕ್ಕೆ ನಮ್ಮ ಎಲ್ಲ ಕಾರ್ಯತಂತ್ರವನ್ನು ನಮ್ಮ ಪ್ರಯತ್ನವನ್ನು ಇಡೀ ಬೂತ್ ಮಟ್ಟದ ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ಮಾಡುತ್ತೇವೆ ಅಂತ ಹೇಳುವಂತ ಒಂದು ವಿಶ್ವಾಸವನ್ನು ಇವತ್ತಿನ ಸಭೆಯಲ್ಲಿ ಆಗಿದೆ ಹಾಗಾಗಿ ಮಾಧ್ಯಮದವರು ಅದಕ್ಕೆ ಸಹಕರಿಸಬೇಕು ಅಂತ ನಾನು ಹೇಳ್ತಾ ಇದ್ದೆ ಯಾರು ಟ್ರಬಲ್ ಶೂಟರ್ ಸಮಸ್ಯೆಯನ್ನು ಬಗೆಹರಿಸಿದವರ ಏನು ಸಮಸ್ಯೆ ಏನಾಗಲಿಲ್ಲ ಏನಾಗಿದೆ ಸರ್ ನಾನು ಅದಕ್ಕೆ ಉತ್ತರ ಕೊಟ್ಟೆ ಅಲ್ಲ ಈಗ ಮನುಷ್ಯರಾದಲ್ಲಿ ಎಲ್ಲರೂ ತಪ್ಪಾಗ್ತದೆ ಏನೋ ಒಂದು ಭಾವನಾತ್ಮಕವಾಗಿ ಮಾತುಗಳು ಆಸ ನಾನು ಎಲ್ಲಿಯೂ ಪಕ್ಷಕ್ಕೆ ವಿರೋಧವಾಗಿ ಮಾತಾಡಲಿಲ್ಲ ಆದರೆ ನನಗೆ ಯಾರು ಫೋನ್ ಮಾಡಿದ ಮೇಲೆ ನಾನು ಸರಿಯಾದ್ದಲ್ಲ ಯಶಪಾಲ್ರು ನನ್ನ ಮನೆಗೆ ಬಂದಿದ್ದರು ನನಗೆ ಬೆಳಿಗ್ಗೆ ಆಗಲೂ ನಾನು ಅವ್ರನ್ನ ಚಂದ ಇಲ್ಲ ನಾನು ಸಂಜೆ ಒಳಗೆ ಹೇಳ್ತೇನೆ ಸ್ವಲ್ಪ ದಿವಸ ಸಮಯ ಕೊಡಿ ನಾನು ಸ್ವಲ್ಪ ಭಾವುಕನಾಗಿದ್ದೆ ಅಂತ ಹೇಳಿದ್ದೆ ಮಧ್ಯಾಹ್ನವೇ ಅವ್ರಿಗೆ ಫೋನ್ ಮಾಡಿ ಹೇಳಿದರೆ ಸಂಜೆ ಬನ್ನಿ ಕೂತ್ಕೊಂಡು ಮಾತಾಡುವ ವರ್ಕ್ ಪ್ಲ್ಯಾನ್ ಮಾಡೋಣ ಅಂತ ನಾನು ಸಂಜೆ ಹೇಳಿದೆ ನಿನ್ನೆ ಸಂಜೆ ನಾವು ಕೂತ್ಕೊಂಡು ಮಾತಾಡಿ ಆಗಿದೆ ಆಮೇಲೆ ಬೇರೆಯವ್ರದ್ದೆಲ್ಲ ಫೋನ್ ಬಂದು ಯಾರ್ದು ಯಡಿಯೂರಪ್ಪನವರು ಇವತ್ತು ಫೋನ್ ಮಾಡಿದ್ದಾರೆ ನನಗೆ ಇವತ್ತು ಮಾಡಿದ್ದು ಆಗ ನಾವು ಎಲ್ಲ ಕಾರ್ಯತಂತ್ರಗಳನ್ನು ಸ್ಟಾರ್ಟ್ ಮಾಡಿದ್ವಿ ಅಂದರೆ ಟ್ರಬಲ್ ಶೂಟರ್ ಯಾರೂ ಇಲ್ಲ ಟ್ರಬಲೇ ಇಲ್ಲ ಟ್ರಬಲ್ ಇದ್ದರೆ ಮಾತ್ರ ಟ್ರಬಲ್ ಶೂಟರ್ ಇಲ್ಲೇ ಸಿ ಎಂ ಮಾತಾಡಿದೆ ಸಿ ಎಂ ಮಾತಾಡುವಷ್ಟು ದೊಡ್ಡ ವಿಷಯ ಇಲ್ಲ ಇದರಲ್ಲಿ ಈಗ ಸಿ ಎಂ ಮಾತಾಡಿ ಸರಿಯಾಗುವಂಥ ಏನು ಸಮಸ್ಯೆಗಳಿಲ್ಲ ಯಶಪಾಲ್ ಯಾರೋ ಬೇರೆ ಅಲ್ಲ ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತ ಹೋರಾಟಗಾರ ಕೆಲಸ ಮಾಡಿದಂತು ನಮ್ಮ ಚುನಾವಣೆಯಲ್ಲೂ ಅವರು ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ದಾರೆ ಈಗ ಅವ್ರ ಚುನಾವಣೆಯಲ್ಲಿ ನಾನು ಕೆಲಸ ಮತ್ತು ನಂದು ನಾನು ಇವತ್ತು ಕಾರ್ಯಕರ್ತ ಇದ್ದೀನಿ ಎಲ್ಲ ಕಾರ್ಯಕರ್ತರಿಗೆ ಈ ಅವಕಾಶ ಸಿಗೋದಿಲ್ಲ ನನಗೆ ಎರಡು ಚುನಾವಣೆ ಈಗ ಶಾಸಕನಾಗಿದ್ದವನು ಇಮಿಡಿಯೇಟ್ ಶಾಸಕ ಅಭ್ಯರ್ಥಿಯಾಗದೆ ಪಕ್ಷ ಕೊಟ್ಟಂಥ ಅಭ್ಯರ್ಥಿ ಜೊತೆ ಕೆಲಸ ಮಾಡುವಂಥ ಒಂದು ಸುಯೋಗ ಸಿಕ್ಕಿದೆ ಇದೆಲ್ಲ ಒಳ್ಳೆಯ ವಿಷಯಗಳು ಒಂದು 2013ರಲ್ಲಿ ನನ್ನ ಒಂದು ದುರ್ಘಟನೆಯಿಂದ ನನಗೆ ನಿಲ್ಲಿಕ್ಕಾಗಲಿಲ್ಲ ನಾನೇ ನಿಲ್ಲಿದ್ರೆ ಸುಧಾಕರ್ ಶೆಟ್ಟರನ್ನು ನಾವೇ ಜೊತೆಯಾಗಿ ಅವರು ನಾವು ಜೊತೆಯಾಗಿ ಕೆಲಸ ಮಾಡ್ತೀವಿ ಸೋಲು ಗೆಲುವು ಬೇರೆ ಈಗ ಯಶಪಾಲ್ ಸುವರ್ಣ ಅಭ್ಯರ್ಥಿಯಾಗಿದ್ದಾರೆ ಅದೇ ನಾನು ಅವರಿಗೂ ಹೇಳಿದ್ದೇನೆ ನಾನು ಅವರಿಗೂ ನಿನ್ನೆ ಭರವಸೆ ಕೊಟ್ಟಿದ್ದೇನೆ ಪ್ರಾಮಿಸ್ ಮಾಡಿದ್ದೇನೆ ನಾನು ಅಭ್ಯರ್ಥಿ ಆದರೆ ಎಷ್ಟು ಸ್ಪೀಡಲ್ಲಿ ಕೆಲಸ ಮಾಡ್ತೇನಾ ಅಷ್ಟೇ ಸ್ಪೀಡ್ ನಿಮ್ಮ ಜೊತೆಯಲ್ಲೇ ಇದ್ದುಕೊಂಡು ಕೆಲಸ ಮಾಡ್ತೇನೆ ಅಂತ ಹೇಳುವಂಥ ಭರವಸೆ ನನಗೆ ಯಾಕಂದರೆ ನನಗೆ ಒಂದು ಹೇಳ್ತೀನಿ ನಾನು ಇನ್ನೇ ಅಭ್ಯರ್ಥಿ ಆಯ್ಕೆ ಬಗ್ಗೆ ನನಗೆ ಅಸಮಾಧಾನ ಅಂತ ಹೇಳಿಲ್ಲ ಮಾತಾಡಲಿಲ್ಲ ಅಂತ ಬೇಸರ ಹೋಗಿದೆ ಒಂದು ಗಂಟೆಯಲ್ಲಿ ಹೋಗಿದೆ ನೀವು ಆಚೆ ಹೋದ ಕೂಡಲೇ ನಂದು ಬೇಸರ ಹೋಗಿದೆ ಆದರೆ ನಮಗೆ ಪಕ್ಷ ಕೊಟ್ಟಂಥ ಅಭ್ಯರ್ಥಿ ಒಳ್ಳೆಯ ಅಭ್ಯರ್ಥಿಯನ್ನು ಕೊಟ್ಟಿದ್ದಾರೆ ಪಕ್ಷ ಬೇರೆ ಬೇರೆ ನೋಡಿ ನಾನು ಅದನ್ನು ಕಾರ್ಯಕರ್ತರಿಗೆ ಹೇಳಿದೆ 1999ರಲ್ಲಿ ಸುಧಾಕರ್ ಶೆಟ್ಟರು 700 ಮಠದಲ್ಲಿ ಸೋತಿದ್ದರು ನಾನು ಅವರೊಟ್ಟಿಗೆ ಅವರನ್ನು ಆ ಚುನಾವಣೆಯಲ್ಲಿ ಅವರನ್ನು ಕಾರಲ್ಲಿ ನಾನೇ ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಅವರನ್ನು ತಿಳ್ಕೊಂಡು ಹೋಗಿದ್ದೆ ನಾನು ಕ್ಯಾಂಡಿಡೇಟ್ ಆಗ್ತೇನೆ ಲಾಸ್ಟ್ ಮೀಟಿಗೆ ನನಗೆ ಕ್ಯಾಂಡಿಡೇಟ್ ಆಗಬೇಕು ಅಂತ ಸೂಚನೆ ಬಂತು ನಾನು ಆದೆ ಆಗ ಅವರಿಗೂ ಭಾವುಕರಾಗ್ತಾರೆ ಯಾಕಂದರೆ 700 ಓಟಲ್ ಸೋತವನು ಚೇಂಜ್ ಆಯ್ತಾ ಅಂತ ಈಗ ಅದೇ ಪರಿಸ್ಥಿತಿ ನನಗೆ ಬಂದಿದೆ ನಾನು ಮೂರು ಬಾರಿ ಗೆದ್ದವನು ನನಗೆ ಟಿಕೆಟ್ ಕೊಡಲಿಲ್ಲ ಆಗ ಒಮ್ಮೆ ಭಾವುಕರಾಗ್ತಾರೆ ಆದರೆ ನಾವೆಲ್ಲ ಪಕ್ಷದ ಕಾರ್ಯಕರ್ತರು ನಮಗೆಲ್ಲ ಇದು ನೋಡಿ ನಮಗೆ ಪಕ್ಷ ನನಗೆ 3 ಸರ್ತಿ ಶಾಸಕನಾಗುವಂಥ ಅವಕಾಶ ಕೊಟ್ಟಿದೆ ಒಂದು ಬಾರಿ ನಗರಸಭಾ ಸದಸ್ಯ ಆಗುವಂಥ ಅವಕಾಶ ಕೊಟ್ಟಿದೆ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥವನಿಗೆ ರಾಜಕೀಯ ಹಿನ್ನೆಲೆಯಲ್ಲಿದ್ದ ಕುಟುಂಬ ಬಂದವನಿಗೆ 3 ಬಾರಿ ಶಾಸಕನಾಗುವಂಥ ದೊಡ್ಡ ವಿಷಯ ನಾನು ಅದರ ಮೇಲೂ ನಾನು ಅಸಮಾಧಾನಗಳನ್ನು ಮಾಡ್ತಾ ಇದ್ದರೆ ನನ್ನಷ್ಟು ಮೂರ್ಖರು ಬೇರೆ ಆಗೋದಿಲ್ಲ ಮತ್ತು ಪಕ್ಷ ಬೇರೆ ಬೇರೆ ಆಯಾಮಗಳಲ್ಲಿ ಯೋಚನೆ ಮಾಡ್ತದೆ ನಾವು ಏನೋ ನಮ್ಮ ನಮ್ಮ ಸ್ವಾರ್ಥವನ್ನು ಎನಿಸ್ಕೊಂಡು ಯೋಚನೆ ಮಾಡ್ತೇವೆ ನಾನು ಯೋ ನಾನು ಹೀಗೆ ನಾನು ಕೆಲಸ ಮಾಡಿದೆ ನನಗೆ ಕೊಡಲಿಲ್ಲ ಅಂತ ನಾನು ಎನಿಸ್ತೇನೆ ಪಕ್ಷದ ಮೇಲೆ ಕೂತ್ಕೊಳ್ಳೋರು ಬೇರೆ ಬೇರೆ ಆಯಾಮದಿಂದ ಆಲೋಚನೆ ಮಾಡಿ ಅಭ್ಯರ್ಥಿಯನ್ನು ಮಾಡ್ತಾರೆ ನಮಗೆ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ 226 ಬೂತ್ನ ಕಾರ್ಯಕರ್ತನಿಗೂ ಯಶಪಾಲ್ ಸುವರ್ಣನಂಥ ಅಭ್ಯರ್ಥಿಯಾದಂಥದ್ದು ತುಂಬ ಸಂತೋಷ ಇದೆ ಹಾಗಾಗಿ ಯಾರಲ್ಲಿಯೂ ಅಸಮಾನ ಒಂದು ಸರ್ತಿ ಬೇಸರ ಆಗೋದು ಸ್ವಾಭಾವಿಕ ಸಮಯ ಅದರಲ್ಲಿ ದೊಡ್ಡ ವಿಷಯ ಅಲ್ಲ ಅದು ಮುಗಿದಿದೆ 1 ಗಂಟೆ 2 ಗಂಟೆಯಲ್ಲಿ ಅದು ಶಮನಾಗಿದೆ ಹಾಗಾಗಿ ಆ ಏನು ಇಶ್ಯೂ ಒಂದು 226 ಬೂತ್ನಲ್ಲಿ ಒಂದು ಕಾರ್ಯಕರ್ತನತ್ತು ಯಶಪಾಲ್ ಸುವರ್ಣರು ಅಭ್ಯರ್ಥಿಯಾದರ ಬಗ್ಗೆ ಅಸಮಾಧಾನ ಇಲ್ಲ ಎಲ್ಲರಿಗೆ ಸಂತೋಷ ಇದೆ ಅಸಮಾಧಾನ ಬಿಟ್ಟು ಸಂತೋಷ ಇದೆ ನನಗೂ ಸಂತೋಷ ಇದೆ ನಾನು ಪೂರ್ತಿ ಮನಸ್ಸಿಂದ ಕೆಲಸವನ್ನು ಮಾಡ್ತಾ ಇದ್ದೇನೆ ಮತ್ತು ಯಶಪಾಲ್ ಸುವರ್ಣ ನಾವು ಈ ಸರ್ತಿ ಗೆಲ್ಲಿಸ್ತೇವೆ
ಸರ್ ಅವರು ನಾವು ಅವರ ಕಾರ್ಯಕ್ರಮವನ್ನು ನೋಡಿ ಈ ಚುನಾವಣೆ ಸಂದರ್ಭದಲ್ಲಿ ಅವರು ಹೆಲಿಕಾಪ್ಟರ್ಲ್ಲಿ ಬಂದದ್ದು ಮಂಗಳೂರಿಂದ ಕೊಲ್ಲೂರಿಗೆ ಅಲ್ಲಿ ಬೈಂದೂರಿಗೆ ಹೆಲಿಕಾಪ್ಟರ್ಲ್ಲಿ ಬಂದು ಅಲ್ಲಿಂದ ವಾಪಸ್ ಹೋಗಿದ್ದಾರೆ ಅವರಿಗೆ ಬೈ ರೋಡ್ ಅಲ್ಲ ಬೈ ರೋಡ್ ಆದರೆ ಮಾತಾಡಿಸ್ಬೋದಿತ್ತು ಅದು ಯಾಕೆ ವಿಷಯ ಅವರು ತುಂಬ ಸತಿ ಬರ್ತಾರೆ ಹೋಗ್ತಾರೆ ಇಲ್ಲಿ ಬಂದು ಹೋಗ್ತಾರೆ ಹಾಗೆ ಈಗ ಸರ್ ಈಗ ಏನು ಘಟನೆಗಳಿಲ್ಲ ಬೇಸರ ಇಲ್ಲ ವಿವಾದಗಳಿಲ್ಲ ಏನೂ ಇಲ್ಲ ಮತ್ತೆ ಯಾಕೆ ಸುಮ್ಮನೆ ಅವರು ಮತ್ತೆ ಅವರು ಈಗ ಚುನಾವಣೆ ಸಂದರ್ಭದಲ್ಲಿ ಮಾತಾಡ್ತಾರೆ ಚುನಾವಣೆ ಮುಗಿದ ಮೇಲೆ ಎಲ್ಲ ಮಾತಾಡ್ತಾರೆ ಅಂತ ಯಡಿಯೂರಪ್ಪನವರು ಸ್ವತಃ ಫೋನ್ ಮಾಡಿದ್ದಾರೆ ಅವರು ನನಗೆ ಒಳ್ಳೆಯ ಭರವಸೆಯ ಮಾತು ಹೇಳಿದ್ದಾರೆ ಒಳ್ಳೆಯ ಕೆಲಸ ಮಾಡಿದ್ದಿ ನಿಮಗೆ ನಿಮ್ಮ ಜೊತೆ ನಾವು ಇದ್ದೇವೆ ಬೇಸರ ಮಾಡ್ಕೊಳ್ಳಬೇಕು ಅಂತ ಹೇಳಿದ್ದಾರೆ ಅಂತ ದೊಡ್ಡ ನಾಯಕರು ಹೇಳಿದ್ರು ಒಳ್ಳೆ ನಮಗೆ ಇನ್ನು ಹುರುಪ್ ಬಂದಿದೆ ಅವ್ರು ಹೇಳಿದ ಮೇಲೆ ನಾನು ಕೆಲಸ ಶುರು ಮಾಡಿದ್ದಲ್ಲ ಬಟ್ ಅದೊಂದು ಹುರುಪ್ ಬಂದಿದೆ ಅದರಲ್ಲಿ ಆ ವಿಷಯವೇನು ಯಾರು ಮಾತಾಡ ಇನ್ನು ಅವ್ರು ಮಾತಾಡಿದ್ದಾರೆ ಇವ್ರ ಮಾತ ಚರ್ಚೆ ಬೇಡ ಮಾತಾಡೋ ಅವಶ್ಯಕತೆ ಇಲ್ಲ ಮುಗಿದಾಗಿದೆ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ನಮಗೆ ಸಂತೋಷ ನೋಡಿ ಒಬ್ಬ ನಮ್ಮ ನಮ್ಮ ಪಕ್ಷದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಅಂತ ಹೇಳಿದ್ರೆ ಬಹಳ ದೊಡ್ಡ ಜವಾಬ್ದಾರಿ ಅಂದ್ರೆ ಈಗದ ಪರಿಸ್ಥಿತಿಯಲ್ಲಿ ಪ್ರಧಾನಮಂತ್ರಿ ರಾಷ್ಟ್ರೀಯ ಅಧ್ಯಕ್ಷ ನಂತರ ನಮ್ಮ ಪಕ್ಷದಲ್ಲಿ ಪ್ರಮುಖವಾದಂತ ಸ್ಥಾನ ಇರುವಂತದ್ದು ರಾಷ್ಟ್ರೀಯ ಸಂಘಟನಾ ಪ್ರಧಾನ ಅವರಂತವರು ನಮ್ಮ ಇಬ್ಬರ ನಡೆಯನ್ನ ಮೆಚ್ಚಿ ಟ್ವೀಟ್ ಮಾಡಿದ್ದಾರೆ ಅಂದ್ರೆ ಅದು ನಮಗೆಲ್ಲ ಒಂದು ಬಹಳ ಹೆಮ್ಮೆಯ ವಿಷಯ ಒಂದು ಗೌರವದ ವಿಷಯ ನಮಗೊಂದು ತುಂಬ ಹೆಮ್ಮೆ ಸಂತೋಷ ಆಗಿದೆ ಹಾಗಾಗಿ ಅದು ನಮಗೆ ಒಂದು ಹೆಮ್ಮೆಯ ವಿಷಯ ಬರುವ ಚುನಾವಣೆ ಅದಿಷ್ಟಲ್ಲಿ ಯಾವ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಯಾವ ಅಂತರದ ಗೆಲುವನ್ನು ನಾವು ಸಾಧಿಸಬೇಕೆಂಬ ಮಾರ್ಗದರ್ಶನ ಈಗಾಗಲೇ ಬೂತ್ ಅಧ್ಯಕ್ಷರ ಸಭೆಯನ್ನು ಕರೆದು ನಮ್ಮ ಒಗ್ಗಟ್ಟನ್ನು ಮತ್ತೊಮ್ಮೆ ಜನರ ಮುಂದೆ ಪ್ರದರ್ಶನ ಮಾಡಲು ಕೆಲಸ ಮಾಡಿದೆ ಈಗಾಗಲೇ ರಘುಪತಿ ಭಟ್ಲು ಅವರು ಕೇಂದ್ರ ಅದೇ ರೀತಿ ರಾಜ್ಯ ಸರ್ಕಾರದ ಬಹಳಷ್ಟು ಯೋಜನೆಗಳನ್ನು ಉಡುಪಿ ಕ್ಷೇತ್ರಕ್ಕೆ ತರುವ ಮೂಲಕ ಇವತ್ತು ಉಡುಪಿಯನ್ನು ರಾಜ್ಯದಲ್ಲೇ ಒಂದು ಮಾದರಿ ಕ್ಷೇತ್ರವನ್ನು ಮಾಡುವಲ್ಲಿ ವಿಶೇಷವಾಗಿದೆ ಕೋಶ ಚುನಾವಣೆಯಲ್ಲಿ ಈಗಾಗಲೇ ರಘುಪತಿ ಭಟ್ಲು ಅವರು ಸ್ವತಃ ಅವರೇ ಅಭ್ಯರ್ಥಿಯಾದ ರೀತಿಯಲ್ಲಿ ಏಕೆಂದರೆ ರಘುಪತಿ ಭಟ್ಲು ಅವರು ಕೂಡ ಸಂಘದ ಶಿಕ್ಷಣಾಚಾರ್ಯರು ಇವತ್ತು ವ್ಯಕ್ತಿಗತವಾಗಿ ನಾವು ರಾಜಕೀಯ ಮಾಡೋಲ್ಲ ದೇಶದ ವಿಚಾರ ಬಂದಾಗ ನಾವು ಯಾವುದರಲ್ಲಿ ಕೂಡ ರಾಜಿ ಮಾಡೋದು ಎಂಬ ಉದಾಹರಣೆಗೆ ಇವತ್ತು ರಘುಪತಿ ಭಟ್ಲು ಅವರು ತಮ್ಮ ಮುಂದೆ ಈಗಾಗಲೇ ತಿಳಿಸಿದ್ದಾರೆ ಅದಿಷ್ಟರಲ್ಲಿ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರ ಯೋಜನೆ ಮುಖ್ಯಮಂತ್ರಿಗಳಾದ ಬಸವರಾಜ ಅವರ ನಿಕಟಪೂರ್ವ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರ ಯೋಜನೆಗಳನ್ನು ಅದೇ ರೀತಿ ರಘುಪತಿ ಭಟ್ ಅವರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಜನರ ಮುಂದಿಟ್ಟುಕೊಂಡು ರಘುಪತಿ ಭಟ್ ಅವರ ನೇತೃತ್ವದಲ್ಲಿ ಉಡುಪಿ ಕ್ಷೇತ್ರವನ್ನು ರಘುಪತಿ ಭಟ್ ಹಿಡಿದಾಗ 60,000 ಮಿಕ್ಕಿ ಅಂತ ಗೆಲ್ಲುವ ಮೂಲಕ ರಾಜ್ಯ ಸರ್ಕಾರ ರಚನೆಗೆ ನಾವು ಉಡುಪಿಯಿಂದ ದೊಡ್ಡ ಕೊಡುಗೆಯನ್ನು ಎಲ್ಲ ಕಾರ್ಯಕರ್ತರ ಸಹಕಾರದಿಂದ ಮಾಡ್ತೇವೆ ಅದೇ ರೀತಿ ಇವತ್ತಿನ ದಿನದಿಂದ ನಾವು ನಮ್ಮೆಲ್ಲ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದೆ ಪತ್ರಿಕಾ ಅದೇ ರೀತಿ ಮಾಧ್ಯಮ ಮಿತ್ರರು ಕೂಡ ನಮ್ಮ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಜನರಿಗೆ ತಲುಪಿಸುವಂಥ ಕೆಲಸ ಮಾಡುವ ಮೂಲಕ ನಾವೆಲ್ಲರೂ ಸಹಕಾರ ನೀಡಬೇಕೆಂಬ ವಿನಂತಿಯನ್ನು ಈ ಒಂದು ಅಭ್ಯರ್ಥಿ ನೀಡಲಿ ಕಾರ್ಯಕರ್ತ ನೀಡಲಿ ನಮ್ಮ ಮುಂದೆ ಇಡಲಿಕ್ಕೆ ನಾನು ಬಯಸ್ತಿದ್ದೇನೆ ಈಗಾಗಲೇ ಹೇಳಿದಾಗೆ ನನ್ನಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಅವನು ಗುರುತಿಸಿಕೊಂಡು ಪಕ್ಷ ಅವಕಾಶ ಕೊಟ್ಟಿದೆ ಪಕ್ಷ ಕೊಟ್ಟ ಸೂಚನೆಗೆ ತಲೆಬಾಗಿ ನಾನು ಒಪ್ಪಿಕೊಂಡಿದ್ದೇನೆ ರಘುಪತಿ ಭಟ್ರು ಇರ್ಬೋದು ಪಕ್ಷದ ಎಲ್ಲ ಹಿರಿಯರ ಆಶೀರ್ವಾದ ಮಾರ್ಗದರ್ಶನ ಈಗಾಗಲೇ ಪಡ್ಕೊಂಡಿದ್ದೇನೆ ಪಕ್ಷದ ವಿಚಾರ ಬಂದಾಗ ಎಲ್ಲರೂ ಒಂದೇ ಮನಸ್ಸಿನಿಂದ ನನಗೆ ಆಶೀರ್ವಾದ ಮಾರ್ಗದರ್ಶನ ಮಾಡ್ತೇನೆ ಎಂಬ ಮಾತನ್ನು ಕೊಟ್ಟಿದ್ದೇನೆ ಅದೇ ರೀತಿ ಇವತ್ತಿನಿಂದ ನಮ್ಮ ಕಾರ್ಯವನ್ನು ಪ್ರಾರಂಭಿಸಿದ್ದೇವೆ ಇಂದಿನ ಕಾರ್ಯಕ್ರಮಗಳ ಬಗ್ಗೆ ಈಗಾಗಲೇ ರಾಜ್ಯದಿಂದ ಸೂಚನೆಗಳು ಬರ್ತದೆ ಆ ಸಂದರ್ಭದಲ್ಲಿ ಸಂಬಂಧಪಟ್ಟು ತಮ್ಮ ಗಮನಕ್ಕೆ ತರುತ್ತೆ ಅದೇ ಈಗಾಗಲೇ ಕಾಂಬಿನೇಷನ್ ಪ್ರಕ್ರಿಯೆ ನಡೆದ ನಂತರ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಮುಂದೆ ತರ್ತೇವೆ